ಸಂಘಕ್ಕೆ ಅಂಟಿರುವ ಕಪ್ಪು ಮಸಿ ತೊಳೆದು ಸಾಮೂಹಿಕ ನಾಯಕತ್ವದಲ್ಲಿ ಸಂಘದ ಬಲವರ್ಧನೆ ಮಾಡಲು ಸಂಕಲ್ಪ ಮಾಡಿದ್ದೇನೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾದ ಚನ್ನರಾಯಪಟ್ಟಣ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ನಮ್ಮ ಸ್ವಪ್ರತಿಷ್ಠೆಯನ್ನು ಹೊರಗಡೆ ಇಟ್ಟು ಎಲ್ಲರೂ ಕೂಡ ಒಂದು ದೋಣಿನಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಏನೋ ಒಂದು ಕಪ್ಪಿನ ಹೊಸಿಯ ವಾತಾವರಣ ಸೃಷ್ಟಿಯಾಗಿದೆ, ಅದನ್ನ ತಿಳಿಗೊಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಜನಾಂಗದ ಸೇವೆಯನ್ನು ಜನಾಂಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಕಾರ ಮಾಡೋದ್ರ ಮೂಲಕ ಹಾಸ್ಪಿಟಲ್ನಲ್ಲಿ ಜಾತ್ಯಾತೀತವಾಗಿ ಎಲ್ಲ ವರ್ಗದ ಬಡವರು ಮಧ್ಯಮ ವರ್ಗದವರಿಗೆ ಒಂದು ಉತ್ತಮವಾದಂಥ ವೈದ್ಯಕೀಯ ಸೇವೆಯನ್ನು ಕೊಡುವಂಥ ಮೂಲಕ ಸಾಮಾಜಿಕವಾಗಿ ಇಲ್ಲಿ ಕೆಂಪೇ ದೇವ ಬೆಂಗಳೂರಿನ ಕರೆದವರು ಕೆಂಪೇಗೌಡರನ್ನು ಸ್ಮರಿಸಬೇಕಾಗ್ತದೆ. ನಾಲ್ವಡಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಬೆಂಗಳೂರಿನಿಂದ ಸ್ವಕ್ಷೇತ್ರಕ್ಕೆ ತೆರಳುವ ಮಾರ್ಗ ಮಧ್ಯ ನಾಗಮಂಗಲ ಬೆಳ್ಳೂರ್ ಕ್ರಾಸ್ ಬಳಿ ಜೆಡಿಎಸ್ ಮುಖಂಡ ಜವರನಹಳ್ಳಿ ಗೌರೀಶ್ ಅಭಿಮಾನಿ ಬಳಗದಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಸ್ವಪ್ರತಿಷ್ಠೆ ಬದಿಗಿಟ್ಟು ಎಲ್ಲ ವರ್ಗದ ಜನರಿಗೂ ಒಕ್ಕಲಿಗರ ಸಂಘದ ಸೇವೆ ಸಿಗುವಂತೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಇವತ್ತು ಆ ಸಂಘದ ಅಧ್ಯಕ್ಷರ ಕಾರನ್ನು ಕೂಡ ನಾನು ತಂದಿಲ್ಲ, ನಾನು ಅವತ್ತಿಂದನೂ ಕೂಡ ಹತ್ತಿಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ನನ್ನ ಸ್ವಂತ ವಾಹನಗಳನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಮಾಣಿಕವಾಗಿ ಒಂದು ಸೇವೆ ಮಾಡುವ ಸಂಕಲ್ಪವನ್ನು ಇಡೀ ಟೀಮ್ ನಾವು ಹೊಂದಿದ್ದೆ. ಇವತ್ತು ನಮಗೆ ಇವತ್ತು ಇವತ್ತು ಆಫೀಸ್ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದು ನಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಏನೊಂದು ಬೇರೆ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ವರ್ಷಗಳಲ್ಲಿ, ಅದನ್ನು ತಿಳಿಗೊಳಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಮೂಹಿಕ ನಾಯಕತ್ವದ ಅಡಿನಲ್ಲಿ ಸಂಘದ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ. ಇದೇ ವೇಳೆ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಬಾಲು, ಮುಖಂಡರಾದ ಜವರನಹಳ್ಳಿ ಗೌರೀಶ್, ವಕೀಲ ಸಿದ್ದಲಿಂಗೇಗೌಡ, ಬೆಳ್ಳೂರು ಲೋಹಿತ್ ಇದ್ದರು.